ನಾನು ಆಲ್ ಇಂಡಿಯಾ ವುಮೆನ್ ರೈಟ್ಸ್ ಏನು ನ್ಯೂ ಡೆಲ್ಲಿ ಇದೆ ಈ 78 ವರ್ಷ ಇತಿಹಾಸ ಇರುವಂತ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅಧ್ಯಕ್ಷ ಆಗಿದ್ದೀನಿ ಈಗ ನಮ್ಮ ಆಲ್ ಇಂಡಿಯಾ ವುಮೆನ್ ರೈಟ್ಸ್ ಅವರು ಎಎನ್ಪಿ ಅಂತ ಹೇಳಿ ಅದರಲ್ಲೇ ಒಂದು ಸಂಸ್ಥೆ ಮಾಡಿ ರಾಜಕೀಯ ಪಕ್ಷ ಮಾಡಿದ್ದಾರೆ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಆಲ್ ಓವರ್ ಇಂಡಿಯಾ ನಾವು ಎಂಪಿ ಕ್ಯಾಂಡಿಡೇಟ್ ನಿಲ್ಲಿಸಿದ್ವಿ ಈ ಒಂದು ಆಲ್ ಇಂಡಿಯಾ ವುಮೆನ್ ರೈಟ್ಸ್ ಮಾನವ ಹಕ್ಕುಗಳ ಬಗ್ಗೆ ಹೋರಾಡುವಂತ ಒಂದು ಸಂಸ್ಥೆ ಈ ಸಂಸ್ಥೆನ ಇಡಿ ಕರ್ನಾಟಕ ರಾಜ್ಯಾದ್ಯಂತ ಈ ಸಂಸ್ಥೆನ ಹುಟ್ಟಾಕಬೇಕು ಈ ಸಂಸ್ಥೆನ ಬೆಳೆಸಬೇಕು ಅಂತ ಹೇಳಿ ನನಗೆ ಕರ್ನಾಟಕ ಉಸ್ತುವಾರಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಈಗ ಆಲ್ರೆಡಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮಾಡಿದ್ದೀನಿ ಬೆಂಗಳೂರು ಸಿಟಿ ರೂರಲ್ ಮಾಡಿದ್ದೀನಿ ಈಗ ಯಾದಗಿರಿ ಬಂದಿದ್ದೀನಿ ಯಾದಗಿರಿ ಬಂದಿರೋ ಮುಖ್ಯ ಉದ್ದೇಶ ಇಲ್ಲಿ ನಾವು ಒಂದು ಉಸ್ತುವಾರಿನ ನೇಮಕ ಮಾಡಿ ಇಲ್ಲಿ ಜನಗಳಿಗೆ ಮಾನವ ಹಕ್ಕುಗಳ ಬಗ್ಗೆ ಒಂದು ವಿಚಾರಗಳನ್ನು ತಿಳಿಸಿ ಅವರಿಗೆ ಒಳ್ಳೆಯ ದಾರಿಯಲ್ಲೇ ಕರ್ಕೊಂಡು ಹೋಗಬೇಕು ಅಂತ ಒಂದು ಪ್ರಯತ್ನಕ್ಕೋಸ್ಕರ ಬಂದಿದ್ದೀವಿ ಈಗ ಇಲ್ಲಿ ನಾವು ಯಾದಗಿರಿಯಲ್ಲಿ ಭಾಸ್ಕರ್ ಡಿ ಅಲ್ಲಿಪುರ ಅನ್ನೋರನ್ನ ನಾವು ಭೇಟಿ ಮಾಡಿದ್ವಿ ಅವ್ರ ಬಗ್ಗೆ ಇಲ್ಲಿ ಇರುವಂತ ಒಂದು ಪ್ರಶಂಸೆ ಆಗಲಿ ಅವರಿಗೆ ಇಲ್ಲಿರುವಂತ ಒಂದು ಒಳ್ಳೆಯ ಅಭಿಪ್ರಾಯ ಆಗಲಿ ನಾವು ತಿಳ್ಕೊಂಡು ಆ ವ್ಯಕ್ತಿನ ಕರೆಸಿ ಮಾತಾಡಿಸಿ ಈಗ ನಮ್ಮ ಆಲ್ ಇಂಡಿಯಾ ವುಮೆನ್ ರೈಟ್ಸ್ ಏನು ಪಕ್ಷ ಇದೆ ಈ ಪಕ್ಷಕ್ಕೆ ಅವರಿಗೆ ಈಗ ಯಾದಗಿರಿ ಉಸ್ತುವಾರಿಯಾಗಿ ಕೊಟ್ಟಿದ್ವಿ ಇನ್ನು ನಮ್ಮ ಪಕ್ಷಕ್ಕೆ ಆಗಲಿ ನಮ್ಮ ಸಂಸ್ಥೆಗಾಗಲಿ ಯಾರು ಸೇರ್ಪಡೆ ಆಗಬೇಕು ಅಂದರೆ ದಯಮಾಡಿ ಅವ್ರನ್ನ ಭೇಟಿ ಮಾಡಿ ಭಾಸ್ಕರ್ ಡಿ ಅಲ್ಲಿಪುರ ಅವ್ರನ್ನ ಅವರು ಮುಂದಿನ ವಿಚಾರಗಳನ್ನು ತಿಳಿಸಿ